ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆ ಪಿ ಸಿ ಟೈಮ್ಸ್ ಸೊ ನಾವು ಟ್ವೆಲ್ತ್ ಆಗಸ್ಟ್ ಇಂದ ಫೋರ್ಟೀನ್ತ್ ಆಗಸ್ಟ್ವರೆಗೂ ಬಂದಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ ಕರೆಂಟ್ ಅಫೇಸ್ನ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳೋಣ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಂಡಿರಿ ಡೇಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ ಪಿ ಡಿ ಎಫ್ಸು ನಾವು ಮಾಡಿರೋಂಥ ನೋಟ್ಸಿನ ಪಿ ಡಿ ಎಫ್ಸು ಒನ್ ಲೈನರ್ಸ್ ಆಗಿರ್ಬೋದು ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನು ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ ಇಲ್ಲಾಂತಂದರೆ ಬೇರೆ ನಮಗೆ ಆಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮ್ಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಅಲ್ ಮೊಹದ್ ಅಲ್ ಹಿಂದಿ ಟ್ವೆಂಟಿ ಟ್ವೆಂಟಿ ಒನ್ ಸೊ ನೇವಲ್ ಎಕ್ಸೈಸು ಇಂಡಿಯಾ ಮತ್ತು ಯಾವ ದೇಶದ ಮಧ್ಯದಲ್ಲಿ ನಡೆದಿರುವಂಥದ್ದು ಅಂತ ಸೊ ಅಲ್ ಮೊಹದ್ ಅಲ್ ಹಿಂದಿ ಇದು ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಮಧ್ಯದಲ್ಲಿ ನಡೆದಿರುವಂಥದ್ದು ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಮಧ್ಯದಲ್ಲಿ ನಡೆದಿರುವಂಥದ್ದು ರೀಸೆಂಟಾಗಿ ಕಂಡಕ್ಟ್ ಇದು ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಸೌದಿ ಅರೇಬಿಯಾ ಆಗಿರುತ್ತೆ ಸೊ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಮಧ್ಯದಲ್ಲಿ ನೇವಲ್ ಎಕ್ಸರ್ಸೈಸ್ ಕಂಡಕ್ಟ್ ಮಾಡ್ಕೊಂಡಿರೋದಕ್ಕೆ ಇದರಲ್ಲಿ ನಮ್ಮದು ನೇವಲ್ ಶಿಪ್ಸ್ ಇದಾವಲ್ಲ ಐ ಎನ್ ಎಸ್ಸು ಶಿವಾಲಿಕ್ ಐ ಎನ್ ಎಸ್ಸು ಶಿವಾಲಿಕ್ಕು ಅದಾದಮೇಲೆ ಐ ಎನ್ ಎಸ್ಸು ಕದ್ಮತ್ ಸೊ ಇವೆರಡೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಿತ್ತು ಇವೆರಡೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಬಿಟ್ಟಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಎಕ್ಸಸೈಸ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿಯಲ್ಲೇ ಕಂಡಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಬಟ್ ಪ್ಯಾಂಡಮಿಕ್ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಇವಾಗ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ದಾರೆ ಅದೇ ಥರ ಪ್ಯಾಸೆಕ್ಸ್ ಎಕ್ಸಸೈಸು ಇದು ಇಂಡಿಯಾ ಮತ್ತು ಬ್ರುನೈ ಮಧ್ಯದಲ್ಲಿ ನಡೆಯುವಂಥ ಎಕ್ಸಸೈಸು ಪ್ಯಾಸೆಕ್ಸ್ ಎಕ್ಸಸೈಸು ಇಂಡಿಯಾ ಮತ್ತು ಬ್ರುನೈ ಮಧ್ಯದಲ್ಲಿ ನಡೆಯುವಂಥ ಎಕ್ಸಸೈಸು ನೆಕ್ಸ್ಟು ಜೈದ್ ತಲ್ವಾರ್ ಎಕ್ಸಸೈಸು ಇಂಡಿಯಾ ಮತ್ತು ಇದು ಯು ಎ ಇ ಮಧ್ಯದಲ್ಲಿ ನಡೆಯುವಂಥ ಎಕ್ಸಸೈಸು ಸೊ ಇವತ್ತು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಎಕನಾಮಿ ರಿಲೇಟೆಡು ತುಂಬ ಇಂಪಾರ್ಟೆಂಟು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳೋಣ ಸೊ ಯೂಶಲಾಗಿ ಎರಡೆರಡು ದಿನದ್ದು ಮೂರು ಮೂರು ದಿನದ್ದು ಕರೆಂಟ್ ಅಫೇರ್ಸ್ ಕಂಪೈಲ್ ಮಾಡ್ತಿರೋದ್ರಿಂದ ಕೆಲವೊಂದು ಸ್ಟಾರ್ಟಿ ಪಾಯಿಂಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನೆಕ್ಸ್ಟ್ ಬರುವಂಥ ನಮಗೆ ಕೆ ಎಸ್ ನೋಟಿಫಿಕೇಷನ್ ಪ್ರಾಬೆಬ್ಲಿ ನವಂಬರಲ್ಲಿ ಬರುತ್ತೆ ನವಂಬರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬರುತ್ತೆ ಅದರ ಜೊತೆಗೆ ಇವಾಗ ರೀಸೆಂಟಾಗಿ ನಮಗೆ ಪಿ ಎಸ್ ಎಕ್ಸಾಮು ಕೂಡ ಇದೆಯಲ್ಲ ಸೊ ಇದಕ್ಕೆ ನಮಗೆ ಬೇಸಿಕ್ಸು ಕೂಡ ಬ್ರಷ್ ಅಪ್ ಆಗುತ್ತೆ ನಮ್ಮ ಮ್ಯಾರಥಾನ್ ಸೀರೀಸ್ ಜೊತೆಗೆ ಅದನ್ನು ನೋಡ್ಕೊಳೋಣ ಅದೇ ಪ್ರಕಾರ ನಾವು ನೋಡಬೇಕು ಅಂತಂದರೆ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ್ ಆರ್ಮೀಸ್ ಮಧ್ಯದಲ್ಲಿ ನಡೆಯುವಂಥ ಎಕ್ಸಸೈಸ್ ಯಾವುದು ಅದು ನಮಗೆ ಎಕ್ಸಸೈಸ್ ದಸ್ತ್ ಲಿಕ್ ಅಂತ ಎಕ್ಸಸೈಜ್ ದಸ್ತ್ ಲಿಕ್ ಸೊ ಎಕ್ಸಸೈಸ್ ದಸ್ ಲಿಕ್ ಬಂದ್ಬಿಟ್ಟು ಉತ್ತರಾಖಂಡಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಸೊ ದಸ್ಲಿಕ್ಕು ತುಂಬ ಇಂಪಾರ್ಟೆಂಟು ಕೆಲವೊಂದು ಎಕ್ಸಸೈಸು ನಮಗೆ ಯಾವ ದೇಶದ ಮಧ್ಯದಲ್ಲಿ ನಡೆಯೋದಂತೂ ಅಂತ ಹೇಳಿ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅದೇ ಥರದ್ದು ಒಂದು ಎಕ್ಸಸೈಸ್ ಇದು ಇಂಡಿಯಾ ಮತ್ತು ಕತಾರ್ ಮಧ್ಯದಲ್ಲಿ ನಡೆಯುವಂಥ ಎಕ್ಸಸೈಸ್ ಬಂದ್ಬಿಟ್ಟು ನಮಗೆ ಝೈರ್ ಅಲ್ ಬಹಾರ್ ಅಂತ ರೋರ್ ಆಫ್ ದ ಸಿ ಇದನ್ನು ಎರಡು ರೀತಿಯಲ್ಲಿ ಕೇಳ್ಬೋದು ಝೈರ್ ಅಲ್ ಬಹಾರ್ ಝೈರ್ ಅಲ್ ಬಹಾರ್ ಇದ್ರ ಬಗ್ಗೆ ಆದ್ರೂ ಕೂಡ ಕೇಳ್ಬೋದು ಇಲ್ಲಾಂತಂದರೆ ಡೈರೆಕ್ಟಾಗಿ ರೋರ್ ಆಫ್ ದ ಸಿ ಎರಡೂ ಕೂಡ ಕೇಳ್ಬೋದು ಬಟ್ ಎರಡು ಏನಾಗಿರುತ್ತೆ ಆನ್ಸರ್ ಅಂತಂದರೆ ಎರಡು ಕತಾರಾಗಿರುತ್ತೆ ನೆಕ್ಸ್ಟು ಆರ್ ಬಿ ಐ ರೀಸೆಂಟಾಗಿ ಒಂದು ಒಬ್ಬ ಒಲಿಂಪಿಯನ್ ಜೊತೆಗೆ ಡಿಜಿಟಲ್ ಬ್ಯಾಂಕಿಂಗ್ ಫ್ರಾಡ್ಸ್ ರಿಲೇಟೆಡ್ಡು ಅವೇರ್ನೆಸ್ ತೊಗೊಂಬರೋದಕ್ಕೆ ಸೈನ್ ಮಾಡ್ಕೊಂಡಿದ್ರು ಸೊ ಇದು ಯಾರು ಅಂತಂದರೆ ಇದು ನಮಗೆ ನೀರಜ್ ಚೋಪ್ರಾ ಏನು ಗೋಲ್ಡ್ ವಿನ್ ಆಗಿದ್ರಲ್ಲ ಸೊ ಅದ್ರ ರಿಲೇಟೆಡ್ ನಾವು ಪ್ರೀವಿಯಸ್ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡ್ಕೊಡ್ತೀವಿ ಅದನ್ನು ಒಂದು ಸರಿ ನೀವು ನೋಡ್ಕೊಂಡಿರಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ಸಿ ಎಮ್ ಡಿ ಎಮ್ ಡಿ ರೀಸೆಂಟಾಗಿ ಅಪಾಯಿಂಟ್ ಆದರೂ ನ್ಯಾಷನಲ್ ಹೈ ಸ್ಪೀಡ್ ರೇಲ್ ಕಾರ್ಪೊರೇಷನ್ ಸೊ ಏನು ಸ್ಪೆಷಲ್ ವೆಹಿಕಲ್ಗೆ ಅಪಾಯಿಂಟ್ ಆಗಿದ್ದಾರೆ ಸೊ ಇವರು ಯಾರು ಅಂತ ಕೇಳಿದ್ರೆ ಸತೀಶ್ ಅಗ್ನಿಹೋತ್ರಿ ಈ ಥರದ್ದು ಕೆಲವೊಂದು ಅಪಾಯಿಂಟ್ಮೆಂಟ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಗವರ್ನರ್ಸ್ ಆಗಿರ್ಬೋದು ಈ ಥರದ್ದು ಕ್ವಶನ್ಸು ಯೂಶ್ವಲ್ ಆಗಿ ಕೇಳ್ತಾ ಇರ್ತಾರೆ ಸೊ ಇದರಲ್ಲಿ ಇನ್ನೂ ಎರಡು ಮೂರು ಅಪಾಯಿಂಟ್ಮೆಂಟ್ಸ್ ಇದ್ದಾವೆ ಅದನ್ನು ಕೂಡ ನೀವು ನೋಡ್ಕೊಂಡಿರಿ ಫಸ್ಟ್ ಫಸ್ಟೊಂದು ಬಂದ್ಬಿಟ್ಟು ಇವಾಗ ಸತೀಶ್ ಅಗ್ನಿಹೋತ್ರಿ ಅಂತ ನಾವು ನೋಡ್ಕೊಂಡಿದ್ದೀವಿ ಇವರು ಎಮ್ ಡಿ ಆಗಿದ್ದಾರೆ ನ್ಯಾಷನಲ್ ಹೈ ಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಇಂದು ಇನ್ನೊಬ್ಬರು ಬಂದ್ಬಿಟ್ಟು ನಮಗೆ ಅಪೂರ್ವ ಚಂದ್ರ ಅಪೂರ್ವ ಚಂದ್ರ ಇವರು ಯಾರು ಅಂತಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆಯಲ್ಲ ಇದರ ಗವರ್ನಿಂಗ್ ಬಾಡಿಗೆ ಇವರು ಅಪಾಯಿಂಟ್ ಆಗಿದ್ದಾರೆ ಗವರ್ನಿಂಗ್ ಬಾಡಿ ಯಾವುದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂದು ಗವರ್ನಿಂಗ್ ಬಾಡಿಗೆ ಇವರು ಅಪೂರ್ವ ಚಂದ್ರ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಂಡಿಯನ್ಸು ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂಪಾರ್ಟೆಂಟ್ ಇರುವಂಥ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಗೆ ಏನಾದರೂ ಅಪಾಯಿಂಟ್ ಆಗಿದ್ದರೆ ಅದು ಡೆಫಿನೆಟ್ ಕ್ವೆಶನ್ ಆಗಿರುತ್ತೆ ಇದಾದಮೇಲೆ ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ ಹೆಚ್ ಸಿ ಎಲ್ ಕಂಪನಿ ಇದೆಯಲ್ಲ ಹೆಚ್ ಸಿ ಎಲ್ ಕಂಪನಿಗೆ ಸಿ ಓ ಆಗಿ ಅಪಾಯಿಂಟ್ ಆಗಿದ್ದಾರೆ ಅವರು ಬಂದ್ಬಿಟ್ಟು ವಿಜಯ್ ಕುಮಾರ್ ಸಿ ವಿಜಯ್ ಕುಮಾರ್ ನೆಕ್ಸ್ಟು ನಾವು ನೋಡ್ಕೊಳೋಣ ಒನ್ ಧನ್ ಅವಾರ್ಡ್ಸು ಒಂದ್ ಧನ್ ಅವಾರ್ಡ್ಸು ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಕೊಡುತ್ತೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಕೊಡುತ್ತೆ ಸೊ ಸರಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಕೊಡುವಂಥದ್ದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ಸುಮಾರು ಏಳು ಒಂದನ್ ಅವಾರ್ಡು ಒಂದೇ ಸ್ಟೇಟ್ ವಿನ್ ಆಗಿದೆ ಆ ಸ್ಟೇಟ್ ಬಂದ್ಬಿಟ್ಟು ನಾರ್ತ್ ಈಸ್ಟಲ್ಲಿರುವಂಥದ್ದು ನಾಗಾಲ್ಯಾಂಡು ನಾಗಾಲ್ಯಾಂಡ್ ಅದನ್ನು ವಿನ್ ಆಗಿದೆ ಸೊ ಔಟ್ಸ್ಟ್ಯಾಂಡಿಂಗ್ ಪರ್ಫಾಮೆನ್ಸ್ ಆಗಿರ್ಬೋದು ಈ ಥರದ್ದು ಬೇರೆ ಬೇರೆ ಇದರಲ್ಲಿ ಫೀಲ್ಡ್ಸಲ್ಲಿ ವಿನ್ ಆಗಿದೆ ಇದರಲ್ಲಿ ಟ್ರೈಬಲ್ ಅಫೇರ್ಸಲ್ಲಿ ಒಂದು ಬಾಡಿ ಬರುತ್ತೆ ಅದರ ಹೆಸರು ಬಂದುಬಿಟ್ಟು ನಮಗೆ ಟ್ರೈಫೆಡ್ ಅಂತ ಟ್ರೈಫೆಡ್ ಅಂತ ಟ್ರೈಫೆಡ್ ತುಂಬ ಇಂಪಾರ್ಟೆಂಟ್ ಬಾಡಿ ಆಗಿರುತ್ತೆ ಟ್ರೈಫೆಡ್ ಅಂತಂದ್ರೆ ಏನು ನಮಗೆ ಟ್ರೈಫೆಡ್ ಅಂತಂದರೆ ಟ್ರೈಬಲ್ ಕೋಪ್ರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಟ್ರೈಬಲ್ ಅನ್ನೋದು ಒಂದು ಬ್ಯಾಂಕಿಂಗ್ ಅಥವಾ ಕೋಆಪ್ರೇಟಿವ್ ಅಂತ ಹೋಗ್ಬಿಟ್ಟು ನೆನ್ಪಿಟ್ಕೊಂಡಿರಿ ಸೊ ಇದೊಂದು ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತಂದರೆ ಟ್ರೈಬಲ್ ಏರಿಯಾಸು ಅಥವಾ ಟ್ರೈಬ್ಸ್ ಏನಿರ್ತಾರಲ್ಲ ಸೊ ಟ್ರೈಬ್ಸು ಏನೇನೋ ಅವರ ಕಲ್ಚರಿಂದ ಅಥವಾ ಅವರ ಟ್ರೆಡಿಷನಿಂದ ಏನೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬೇರೆ ಬೇರೆ ಆರ್ಟ್ಸ್ಗಳನ್ನ ಮಾಡ್ತಾರೆ ಕ್ರಾಫ್ಟ್ಸ್ಗಳನ್ನ ಮಾಡ್ತಾರೆ ಇವೆಲ್ಲದನ್ನೂ ಕೂಡ ಸೇಲ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲದನ್ನೂ ಕೂಡ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದು ನಮಗೆ ಇದೊಂದು ಆರ್ಗನೈಸೇಷನು ಟ್ರೈ ಫೆಡ್ಡು ಟ್ರೈಫೆಡ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದನ್ನು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು ಸೊ ಇದೊಂಥರ ಎಪೆಕ್ಸ್ ಲೆವೆಲು ಟ್ರೈಬಲ್ ರಿಲೇಟೆಡ್ಡು ಎಪೆಕ್ಸ್ ಲೆವೆಲ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇರುವಂಥ ಒಂದು ಬಾಡಿ ಇದು ಹೆಡ್ ಆಫೀಸ್ ಇದ್ರದ್ದು ನ್ಯೂ ಡೆಲ್ಲಿಯಲ್ಲೇ ಇರುವಂಥದ್ದು ಸೊ ಇದೇನು ಮಾಡುತ್ತೆ ಅಂತಂದರೆ ಟ್ರೈಬಲ್ ಪ್ರಾಡಕ್ಟ್ಸು ಸೇಲ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ಫುಲ್ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಟ್ರೈಬಲ್ ಅಫೇರ್ಸಲ್ಲಿ ಇನ್ನೊಂದು ಬಾಡಿ ಇದೆ ಅಪೇಡಾ ಅಂತ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಪೇಡ ಅಪೇಡ ಅಂತಂದರೆ ಏನಾಗುತ್ತೆ ನಮಗೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಸೊ ಅದೇ ಹೆಸರು ಹೇಳ್ತಾ ಇರೋದಂಗೆ ಏನು ಟ್ರೈಬಲ್ ಪ್ರಾಡಕ್ಟ್ಸ್ ಇರತ್ತಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇವರು ಹೆಲ್ಪ್ಫುಲ್ ಮಾಡ್ಕೊತಾ ಇರ್ತಾರೆ ಅದರ ಜೊತೆಗೆ ಇದು ಬಂದುಬಿಟ್ಟು ಬೇರೆ ಮಿನಿಸ್ಟ್ರಿಯಲ್ಲಿ ಬರುವಂಥದ್ದು ಟ್ರೈಬಲ್ ಅಫೇರ್ಸಲ್ಲಿ ಬರೋಲ್ಲ ಇದು ಇದು ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಬರುತ್ತೆ ಇದೇನು ಮಾಡುತ್ತೆ ಅಂತಂದರೆ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಇರುತ್ತೆ ಎಕ್ಸಾಂಪಲ್ ಫ್ರೂಟ್ಸು ವೆಜಿಟೇಬಲ್ಸು ಮೀಟು ಪೌಲ್ಟ್ರಿ ಡೈರಿ ಈ ಥರ ಪ್ರಾಡಕ್ಟ್ಸ್ಗಳ ಪ್ರಮೋಷನಲ್ಲಿ ಹೆಲ್ಪ್ಫುಲ್ ಮಾಡ್ತಾ ಇರುತ್ತೆ ಇದು ಅದಕ್ಕೋಸ್ಕರ ಇದನ್ನು ಅಗ್ರಿಕಲ್ಚರಲ್ ಆ್ಯಂಡ್ ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು ಅದ್ರ ಜೊತೆಗೆ ನಾವು ಶುಗರ್ಗಳನ್ನ ಏನು ಇಂಪೋರ್ಟ್ ಮಾಡ್ಕೊತೀವಲ್ಲ ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇ ಇಟ್ಕೊಂಡಿರುತ್ತೆ ನೆಕ್ಸ್ಟು ಎನ್ ಎಮ್ ಇ ಒ ಒ ಪಿ ಸೊ ಇದೊಂದು ಮಿಷನ್ ಇದೆ ಸೊ ಈ ಮಿಷನ್ನು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಕೇಳಿದ್ರೆ ಇದು ಎಡಿಬಲ್ ಆಯಿಲಿಗೆ ರಿಲೇಟ್ ಆಗಿರೋಂಥದ್ದು ಎನ್ ಎಮ್ ಇ ಓ ಪಿ ಅಂತಂದ್ರೇನು ಎನ್ ಎಮ್ ಇ ಓ ಎನ್ ಎಮ್ ಇ ಓ ಅಂತಂದ್ರೇನು ನ್ಯಾಷನಲ್ ಎಡಿಬಲ್ ಆಯಿಲ್ ಮಿಷನ್ ನ್ಯಾಷ್ನಲ್ ಎಡಿಬಲ್ ಆಯಿಲಿಂದ ಒಂದು ಮಿಷನ್ ಇದು ನ್ಯಾಷನಲ್ ಮಿಷನ್ ಫಾರ್ ಎಡಿಬಲ್ ಆಯಿಲ್ ಅಥವಾ ನ್ಯಾಷನಲ್ ಎಡಿಬಲ್ ಆಯಿಲ್ ಮಿಷನು ಓ ಪಿ ಅಂತಂದ್ರೇನು ಆಯಿಲ್ ಪಾಮ್ ಆಗಿರುತ್ತೆ ಸೊ ರೀಸೆಂಟಾಗಿ ಏನಾಗಿದೆ ಅಂತಂದರೆ ಎಡಿಬಲ್ ಆಯಿಲು ನಾವು ತುಂಬಾ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾ ಇರ್ತೀವಿ ಇಂಪೋರ್ಟ್ ಡಿಪೆಂಡೆನ್ಸಿ ನಮ್ಮದು ಸುಮಾರು ಅರುವತ್ತು ಪರ್ಸೆಂಟೇಜ್ಗೆ ಬಂದಿದೆ ಇವಾಗ ಮುಂಚೆ ಅದು ನಲವತ್ತೈದು ಪರ್ಸೆಂಟೇಜ್ವರೆಗೂ ಇರ್ತಾ ಇತ್ತು ಬಟ್ ಇವಾಗ ಅರವತ್ತು ಪರ್ಸೆಂಟೇಜ್ವರೆಗೂ ಬಂದಿದೆ ಸೊ ಈ ಥರ ಇಂಪೋರ್ಟ್ ಡಿಪೆಂಡೆನ್ಸಿ ನಮ್ಮಲ್ಲಿ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ನಾವೇನು ಇದ್ದೀವಿ ಅಂತಂದರೆ ಇಲ್ಲೇ ಎಡಿಬಲ್ ಆಯಿಲಿನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಜಾಸ್ತಿ ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಯಾಕಂತಂದರೆ ಇಂಡಿಯಾ ವರ್ಲ್ಡ್ ಇಂದು ಬಿಗ್ಗೆಸ್ಟ್ ವೆಜಿಟೇಬಲ್ ಆಯಿಲ್ ಇನ್ವೆಂಟ್ ಇಂಪೋರ್ಟರು ಸೊ ಬಿಗ್ಗೆಸ್ಟ್ ವೆಜಿಟೇಬಲ್ ಆಯಿಲ್ ಇಂಪೋರ್ಟರು ಇಂಡಿಯಾನೇ ಸೊ ಇಂಡಿಯಾದಲ್ಲೇ ಪೊಟೆನ್ಷಿಯಲ್ ಇದೆ ಇಂಡಿಯಾದಲ್ಲೇ ಇದನ್ನು ಪ್ರಮೋಟ್ ಮಾಡಬೇಕು ಸೆಲ್ಫ್ ರಿಲಯನ್ಸ್ ಬರಬೇಕು ಇದರಲ್ಲಿ ಸೆಲ್ಫ್ ರಿಲಯನ್ಸ್ ಬರಬೇಕು ನಾವು ನಮ್ಮಲ್ಲಿ ಆಗುವಂಥ ಪ್ರೊಡಕ್ಷನ್ನು ನಾವೇ ನೋಡ್ಕೋಬೇಕು ಸೆಲ್ಫ್ ರಿಲಯನ್ಸ್ ಅಂತಂದ್ರೆ ಏನು ಇವಾಗ ನೂರು ಕೆ ಜಿ ಇಂಡಿಯಾ ಯೂಸ್ ಮಾಡ್ತಿದೆ ಅಂತಂದರೆ ನೂರು ಕೆ ಜಿ ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇರಬೇಕು ಅದಕ್ಕೆ ನಾವೇನಂತ ಕರಿತೀವಿ ಸೆಲ್ಫ್ ರಿಲಯನ್ಸ್ ಅಂತಂದರೆ ನೂರು ಕೆ ಜಿ ಪ್ರೊಡ್ಯೂಸ್ ಮಾಡ್ತೀವಿ ನೂರು ಕೆ ಜಿ ಕನ್ಸ್ಯೂಮ್ ಮಾಡ್ಕೊತೀವಿ ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ನೂರು ಜಿಯಲ್ಲಿ ನಾವು ಬರೀ ಮೂವತ್ತರಿಂದ ನಲ್ವತ್ತು ಅಷ್ಟೇ ಪ್ರೊಡ್ಯೂಸ್ ಇದ್ದೀವಿ ಮಿಕ್ಕಿದ ಅರವತ್ತು ಪರ್ಸೆಂಟೇಜ್ ನಮಗೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಸೊ ಅದಕ್ಕೋಸ್ಕರ ರೀಸೆಂಟಾಗಿ ಅದರಲ್ಲಿ ನಿಯರ್ಲಿ ಲೆವೆನ್ ತೌಸಂಡ್ ಅಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಒಂದು ಐದು ವರ್ಷದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇದನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ ಟೈಮು ಏನಿತ್ತಲ್ಲ ನಮ್ಮಲ್ಲಿ ಕ್ವಿಟ್ ಇಂಡಿಯಾ ಆ್ಯನಿವರ್ಸರಿ ಇತ್ತಲ್ಲ ಆ ಟೈಮಲ್ಲೇ ಇದನ್ನು ಲಾಂಚ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತಿದ್ದು ನೆಕ್ಸ್ಟು ನಾವು ನೋಡ್ಕೊಳ್ಳೋಣ ಬಾಲಾಕೋಟ್ ಏರ್ ಸ್ಟ್ರೈಕ್ ಹೌ ಇಂಡಿಯಾ ಅವೆಂಜ್ಡ್ ಪುಲ್ವಾಮಾ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ ಅದರ ಆಥರ್ ಯಾರಿದ್ದಾರೆ ಅಂತ ಕೇಳಿದ್ರೆ ಮನನ್ ಭಟ್ ಅದರ ಆಥರ್ ಇದ್ದಾರೆ ನೆಕ್ಸ್ಟು ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಇದನ್ನು ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ಬಂದ್ಬಿಟ್ಟು ಇದನ್ನು ನಮಗೆ ಯೂನಿಯನ್ ಟೆರಿಟರಿ ಆಫ್ ಲದಾಖಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಲದಾಖಲ್ಲಿ ಇವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೊಗೇಟ್ ಮಾಡಿದ ಮೇಲೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟು ಚಿಕ್ಕ ಚಿಕ್ಕದಾಗಿ ನೋಡ್ಕೊತಾ ಇರಬೇಕು ಅಲ್ಲಿ ಐ ಐ ಟಿಸ್ ಬರುತ್ತೋ ಇಲ್ವೋ ಏಮ್ಸ್ ಎಸ್ಟ್ಯಾಬ್ಲಿಷ್ ಮಾಡ್ತಾರೋ ಇಲ್ವೋ ಬೇರೆ ಏನಾದ್ರು ಯೂನಿವರ್ಸಿಟಿ ಬರುತ್ತಾ ಬೇರೆ ಏನಾದ್ರು ಮೆಡಿಸಿನ್ ಫೆಸಿಲಿಟೀಸ್ ಬರುತ್ತಾ ಅಂತಂದರೆ ಹಾಸ್ಪಿಟಲ್ಸ್ ಬರುತ್ತಾ ಈ ಥರದ್ದೆಲ್ಲ ಏನು ಸ್ಟೆಪ್ಸ್ ತೊಗೊಂಡಿರ್ತಾರೆ ರೀಸೆಂಟಾಗಿ ಅವೆಲ್ಲದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಪ್ರಕಾರ ಸಿಂಧು ಸೆಂಟ್ರಲ್ ಯೂನಿವರ್ಸಿಟಿ ತುಂಬ ಇಂಪಾರ್ಟೆಂಟು ನೋಡ್ಕೊಂಡಿರಿ ನೆಕ್ಸ್ಟು ಅಗಲೇಗಾ ಐಲ್ಯಾಂಡು ಸೊ ಇದನ್ನು ರೀಸೆಂಟಾಗಿ ನಾವು ನ್ಯೂಸಲ್ಲಿ ನೋಡ್ಕೊಂಡಿದ್ವಿ ಅಗಲೇಗಾ ಐಲ್ಯಾಂಡು ಯಾವ ದೇಶದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಮೊರಿಷಿಯಸ್ಸಲ್ಲಿ ಬರುತ್ತೆ ಸೊ ಏನಾಗಿತ್ತು ಅಂತಂದರೆ ರೀಸೆಂಟಾಗಿ ಒಂದು ರೂಮರು ಸ್ಪ್ರೆಡ್ ಆಗಿತ್ತು ಇಂಡಿಯಾ ಬಂದುಬಿಟ್ಟು ತನ್ನ ಮಿಲಿಟ್ರಿ ಬೇಸು ಅಗಲೇಗ ಐಲ್ಯಾಂಡಲ್ಲಿ ಸ್ಟ್ ಸೆಟಪ್ ಮಾಡ್ತಿದೆ ಅಂತ ಸೊ ಅದನ್ನು ಮೊರಿಷಿಯಸ್ಸು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದೆ ಅಂತಂದರೆ ಕ್ಯಾನ್ಸಲ್ ಮಾಡಿದೆ ಅಂತಂದರೆ ಆ ಥರದ್ದು ಏನೂ ಇಲ್ಲೂ ಮಾಡಿಲ್ಲ ಅಂತ ಮೊರಿಷಿಯಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಲಾಸ್ಟು ಟೂ ತೌಸಂಡ್ ಫಿಫ್ಟೀನಲ್ಲೇ ನಾವು ಅವ್ರ ಜೊತೆ ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ವಿ ಅಲ್ಲಿ ಅಗಲೇಗ ಐಲ್ಯಾಂಡನ್ನ ನಾವು ಡೆವಲಪ್ ಮಾಡ್ತಿದ್ದೀವಿ ಅಂತ ಸೊ ಅಗಲೀಗ ಐಲ್ಯಾಂಡ್ನ ಡೆವಲಪ್ ಮಾಡ್ತಿರುವಂಥದ್ದೇ ಇಂಡಿಯಾ ಸೊ ಅದಕ್ಕೋಸ್ಕರ ರೂಮ್ ಸ್ಪ್ರೆಡ್ ಆಗಿತ್ತು ಅಂತಂದರೆ ಇಂಡಿಯಾ ಅದನ್ನು ಡೆವಲಪ್ ಮಾಡ್ತಿರುವಂಥದ್ದು ಮಿಲಿಟ್ರಿ ಬೇಸ್ ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಈಗ ಚೈನಾ ಮಾಡುತ್ತೆ ನೋಡಿ ಚೈನಾ ಎಲ್ಲರೂ ಏನಾದ್ರು ಡೆವಲಪ್ ಮಾಡಿದ್ರೆ ಮಿಲಿಟರಿ ಬೇಸ್ ಸೆಟಪ್ ಅಪ್ ಇರುತ್ತೆ ಸೊ ಅದೇ ಥರದ್ದು ಇಂಡಿಯಾನೂ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳಿತ್ತು ಬಟ್ ಅದೇ ಥರದ್ದು ಏನು ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮರಿಷಿಯಸ್ಸು ಕನ್ಫರ್ಮ್ ಮಾಡ್ಕೊಂಡಿದೆ ನೆಕ್ಸ್ಟು ಪುಳಿ ಚಿಂತಲ ಡ್ಯಾಮು ಸೊ ಪುಲಿ ಪುಳಿ ಚಿಂತಲ ಡ್ಯಾಮು ಇರುವಂಥದ್ದು ಆಂಧ್ರ ಪ್ರದೇಶಲ್ಲಿ ಸೊ ರೀಸೆಂಟಾಗಿ ಅಲ್ಲಿ ಫ್ಲಡ್ ಅಲರ್ಟ್ ಬಂದಿತ್ತು ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು ಅದಕ್ಕೋಸ್ಕರ ನೀವು ಇದನ್ನು ಒಂದು ಸರಿ ನೋಡ್ಕೊಂಡಿರಿ ಇವಾಗ ಎಕನಾಮಿ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ವೀಡಿಯೋ ಪಾಸ್ ಮಾಡಿಬಿಟ್ಟು ಈ ಕ್ವಶನಿಗೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರಿ ಪ್ರೀವಿಯಸ್ ವೀಡಿಯೋಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇರುವಂಥದ್ದು ಇಂಡಿಯಾದಲ್ಲಿ ಅಂತ ಹಾಬಿಟ್ಟು ನಾವು ನೋಡ್ಕೊಂಡಿದ್ವಿ ಸೊ ನಿಮ್ಗೆ ನೆನಪಿದ್ರೆ ಅದು ಆನ್ಸರ್ ಸೆಕ್ಷ ಆನ್ಸರ್ ಸೆಕ್ಷನಲ್ಲಿ ಹ್ಯಾಶ್ಟಾಗ್ ಡಿಸ್ಟ್ರಿಕ್ ಅಂತ ಹಾಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಇವುಗಳ ನೋಟ್ಸು ಪಿ ಡಿಪ್ಸ್ ಬೇಕಾಗಿದ್ದರೆ ನಿಮಗೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಜೊತೆಗೆ ಪಿ ಎಸ್ ಐ ನೋಟ್ಸು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರಿ ಇವಾಗ ಎಕನಾಮಿಕ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ ಎಕನಾಮಿ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ ಫಸ್ಟನ್ನು ಜಿ ಡಿ ಪಿ ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಕರೆಂಟ್ ಮಾರ್ಕೆಟ್ ಪ್ರೈಸಸ್ಸಿಗೆ ಇರುವಂಥದಕ್ಕೆ ಏನಂತ ಕರಿತೀವಿ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಸಿಗಿದ್ರೆ ಅದನ್ನು ನಾವು ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿತೀವಿ ನೋಡಿ ಜಿ ಡಿ ಪಿ ಅಂತ ಹೇಳಿ ಬಂದ ತಕ್ಷಣ ಏನಾಗಿರುತ್ತೆ ಫಸ್ಟು ಜಿ ಡಿ ಪಿ ಅಂತಂದ್ರೆ ಏನು ಜಿ ಡಿ ಪಿ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಅದು ಎಲ್ಲ ಪ್ರಾಡಕ್ಟ್ಸಿಂದು ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಅದಕ್ಕೆ ಜಿ ಡಿ ಪಿ ಹೇಳ್ಬಿಟ್ಟು ಕರಿತೀವಿ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಪ್ರಾಡಕ್ಟ್ಸಿಂದು ಯಾವ ಥರ ಪ್ರಾಡಕ್ಟ್ಸು ಫೈನಲ್ ಪ್ರಾಡಕ್ಟ್ಸು ಆಯಿತಾ ಇದು ಇಂಪಾರ್ಟೆಂಟ್ ನಮಗೆ ಸೊ ಫೈನಲ್ಲು ಗೂಡ್ಸ್ ಆಗಿರ್ಬೋದು ಸರ್ವೀಸಸ್ ಆಗಿರ್ಬೋದು ಅದರ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಪ್ರಾಡಕ್ಟ್ಸ್ ಮತ್ತು ಸರ್ವೀಸಸ್ಸು ಅದರ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನಾವು ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸೊ ಈ ಜಿ ಡಿ ಪಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಎರಡು ದಾರಿಗಳಿದ್ದಾವೆ ಒಂದು ಬಂದ್ಬಿಟ್ಟು ನಮಗೆ ನಾಮಿನಲ್ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ಇನ್ನೊಂದು ಬಂದ್ಬಿಟ್ಟು ನಮಗೆ ರಿಯಲ್ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ಒಂದು ಬರುತ್ತೆ ಮತ್ತು ಇನ್ನೊಂದು ರಿಯಲ್ ಜಿ ಡಿ ಪಿ ಬರುತ್ತೆ ನಾಮಿನಲ್ ಜಿ ಡಿ ಪಿ ಅಂತಂದ್ರೆ ಏನು ಕರೆಂಟ್ ಪ್ರೈಸಸ್ಸು ಅಂತಂದರೆ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಏನು ಪ್ರೈಸಸ್ ಇದ್ದಾವೆ ಅದರ ಪ್ರಕಾರ ಮ ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಂತು ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೆನ್ಪಿಟ್ಕೊಂಡಿರಿ ಇವಾಗ ಎಕ್ಸ್ ಅಂತ ಒಂದು ಮೊಬೈಲ್ ಫೋನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಆಯಿತಾ ಸೊ ಎಕ್ಸ್ ಅಂತ ಮೊಬೈಲ್ ಫೋನಿದೆ ಇವಾಗ ಮಾರ್ಕೆಟಲ್ಲಿ ಇದ್ರದ್ದು ಎಷ್ಟು ಕಾಸ್ಟ್ ಇದೆ ಕರೆಂಟ್ ಪ್ರೈಸ್ ಏನಿದೆ ಅದಕ್ಕೆ ನಾವು ನಾಮಿನಲ್ ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿತೀವಿ ರೆಫರ್ಸ್ ಟು ಜಿ ಡಿ ಪಿ ಆಟ್ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಅಂತಂದರೆ ಪರ್ಟಿಕ್ಯುಲರ್ ಇಯರಲ್ಲಿ ಏನೂ ಕ್ಯಾಲ್ಕುಲೇಟ್ ಮಾಡ್ಕೊತಾರಲ್ಲ ಕರೆಂಟ್ ಮಾರ್ಕೆಟ್ ಪ್ರೈಸಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರ್ತಾರೆ ರಿಯಲ್ ಜಿ ಡಿ ಪಿ ಅಂತಂದರೆ ಏನಾಗುತ್ತೆ ರಿಯಲ್ ಜಿ ಡಿ ಪಿ ಅಂತಂದರೆ ಒಂದು ಬೇಸ್ ಇಯರ್ನ ಇಟ್ಕೊಂಡಿರ್ತಾರೆ ಒಂದು ಬೇಸ್ ಸಿ ಇಯರ್ಗೆ ಕಂಪೇರ್ ಮಾಡಿಕೊಂಡು ಹೇಳೋವಂಥದ್ದು ಅಂತಂದರೆ ಈ ಮೊಬೈಲಿಗೆ ಟೂ ತೌಸಂಡ್ ನೈನಲ್ಲಿ ಏನು ಪ್ರೈಸ್ ಇತ್ತು ಮತ್ತು ಇವಾಗ ಏನು ಪ್ರೈಸ್ ಇದೆ ಈ ಕಂಪ್ಯಾರಿಸನ್ಗೆ ನಾವು ರಿಯಲ್ ಜಿ ಡಿ ಪಿ ಹೇಳ್ಬಿಟ್ಟು ಕರಿತೀವಿ ಆವಾಗ ನಮಗೆ ಪ್ರಾಪರಾಗಿ ಎಷ್ಟು ಜಾಸ್ತಿ ಆಗಿದೆ ಗ್ರೋತ್ ಎಷ್ಟಾಗಿದೆ ಅವೆಲ್ಲದೂ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್ ಇದರಲ್ಲಿ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಇಯರ್ ಈ ವರ್ಷ ಅಂತಂದರೆ ಪರ್ಟಿಕ್ಯುಲರ್ ಇಯರ್ ಇದರಲ್ಲಿ ಬಟ್ ಮಾರ್ಕೆಟ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಬೇಸ್ ಇಯರ್ ಒಂದು ಬೇಸ್ ಇಯರ್ ಈ ಬೇಸ್ ಇಯರ್ ಏನು ಇಟ್ಕೊಂಡಿದೀವಿ ಅಂತಂದರೆ ಟೂ ತೌಸಂಡ್ ಲೆವೆನ್ ಮತ್ತು ಟ್ವೆಲ್ನ ನಾವು ಬೇಸ್ ಇಯರ್ ಅಂತ ಹೋಗ್ಬಿಟ್ಟು ಇಟ್ಕೊಂಡಿದೀವಿ ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ರಿಯಲ್ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟು ಬೇಸ್ ಇಯರು ರಿಯಲ್ ಜಿ ಡಿ ಪಿಗೆ ಟೂ ತೌಸಂಡ್ ಲೆವೆನ್ ಮತ್ತು ಟೂ ತೌಸಂಡ್ ಟ್ವೆಲ್ ಇರೋವಂಥದ್ದು ಅಂತಂದರೆ ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸ್ ಇಯರ್ ಇರಬೇಕಲ್ಲ ಬೇಸ್ ಇಯರ್ ಟೂ ತೌಸಂಡ್ ಲೆವೆನ್ ಟು ಟೂ ತೌಸಂಡ್ ಟ್ವೆಲ್ಲೇ ಯಾಕೆ ತೊಗೊಂತೀವಿ ಯಾಕೆ ಅಂದರೆ ಬೇಸ್ ಇಯರ್ ಅಂತಂದರೆ ಏನು ಒಂದು ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ವರ್ಷ ಈ ಬೇಸ್ ಇಯರ್ ಆಗಬೇಕು ಅಂತಂದರೆ ಆ ವರ್ಷ ಎಲ್ಲದು ಕೂಡ ನಾರ್ಮಲ್ ಆಗಿರಬೇಕು ನಾರ್ಮಲ್ ಆಗಿರಬೇಕು ಅಂತಂದರೆ ಇವಾಗ ಟೂ ತೌಸಂಡ್ ಟ್ವೆಂಟಿನ ನಾವು ಬೇಸ್ ಇಯರಾಗಿ ತೊಗೊಳಕ್ಕಾಗತ್ತಾ ಆಗಲ್ಲ ಯಾಕೆ ಯಾಕೆ ಅಂತಂದರೆ ಪ್ಯಾಂಡಮಿಕ್ ಇತ್ತು ಆ ಟೈಮಲ್ಲಿ ಕರೆಕ್ಟ್ ಅಲ್ವಾ ಸೊ ಪ್ಯಾಂಡಮಿಕ್ ಇತ್ತು ಇರೋಂಥ ಸಿಚ್ಯುವೇಶನ್ ನಾರ್ಮಲಾಗಿ ಇರ್ತಾ ಇರಲಿಲ್ಲ ಅಕಸ್ಮಾತ್ ಫ್ಲಡ್ ಏನಾದರೂ ಬಂದರೆ ಆ ದೇಶನೂ ಆ ವರ್ಷನೂ ಕೂಡ ನಾವು ಅದನ್ನು ಬೇಸ್ ಇಯರ್ ಅಂತ ತೊಗೊಳ್ಳೋಕ್ಕಾಗಲ್ಲ ಯಾಕಂತಂದರೆ ನಾರ್ಮಲ್ ಇಲ್ಲ ಸಿಚ್ಯುವೇಷನ್ ಬೇರೆ ಥರದ್ದೇನಾದರೂ ಕೆಲೆಮಿಟಿ ಬಂದರೆ ಅದನ್ನು ತೊಗೊಳಕ್ಕಾಗಲ್ಲ ಸೊ ಎಲ್ಲ ಇಡೀ ವರ್ಷ ನಾರ್ಮಲ್ ಆಗಿರುವಂಥ ವರ್ಷನ ನಾವು ತೊಗೊಂಡ್ರೆ ಅದನ್ನು ಬೇಸ್ ಇಯರ್ ಅಂತಂದರೆ ನಾರ್ಮಲ್ ಆಗಿರೋಂಥ ವರ್ಷದಲ್ಲಿ ನಮಗೆ ಇಷ್ಟು ಔಟ್ಪುಟ್ ಬಂದಿತ್ತು ಅದನ್ನು ಕಂಪೇರ್ ಮಾಡಿದ್ರೆ ಈ ವರ್ಷ ಯಾವ ಥರ ಇದೆ ಅದನ್ನು ನಾವು ನೋಡ್ಕೊಳ್ಳೋದಕ್ಕೆ ನಾವು ರಿಯಲ್ ಆಗಿರುವಂಥ ಜಿ ಡಿ ಪಿ ಅಂತ ಹೇಳ್ಬಿಟ್ಟು ಕರಿತೀವಿ ನೆಕ್ಸ್ಟು ಮೆಜರ್ ಆಫ್ ಟೋಟಲ್ ಔಟ್ಪುಟ್ ಆ್ಯಂಡ್ ಇನ್ಕಮ್ ಆಫ್ ಕಂಟ್ರಿ ಅದಕ್ಕೆ ನಾವೇನಂತ ಕರಿತೀವಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಟೋಟಲ್ ಔಟ್ಪುಟ್ ಮತ್ತು ಇನ್ಕಮು ಟೋಟಲ್ ಔಟ್ಪುಟ್ ಮತ್ತು ಇನ್ಕಮು ಮೆಷರ್ ಮಾಡ್ಕೊಂಡಿದ್ರೆ ಅದನ್ನು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಆಗ್ಬಿಟ್ಟು ಕರಿತೀವಿ ಸೊ ನಮಗೆ ಜಿ ಡಿ ಪಿ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಂಡಿದ್ವಿ ಜಿ ಡಿ ಪಿ ಬಗ್ಗೆ ನಾವೇನು ನೋಡ್ಕೊಂಡಿದ್ವಿ ಅಂತಂದರೆ ಎಲ್ಲ ಫೈನಲ್ ಗೂಡ್ಸ್ ಮತ್ತು ಸರ್ವಿಸಸ್ಸು ಜಿ ವಿ ಎ ಅಂತಂದರೆ ಇದು ಮೆಷರು ಟೋಟಲ್ ಔಟ್ಪುಟ್ ಮತ್ತು ಇನ್ಕಮ್ ಇರುವಂಥದ್ದು ಕಂಟ್ರಿಯಲ್ಲಿ ಇದರಿಂದ ನಮಗೇನು ಗೊತ್ತಾಗುತ್ತೆ ಜಿ ವಿ ಎಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ರುಪಿ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ರಿಪಿ ವ್ಯಾಲ್ಯೂ ಜಾಸ್ತಿ ಆಗ್ತಿದೆಯೋ ಕಮ್ಮಿ ಆಗ್ತಿದೆಯೋ ಅಪ್ರಿಷಿಯೇಟ್ ಆಗ್ತಿದೆಯಾ ಅಥವಾ ಡೆಪ್ರಿಷಿಯೇಟ್ ಆಗ್ತಿದೆಯಾ ಇವೆಲ್ಲದೂ ಕೂಡ ನಮ್ಗೆ ಗೊತ್ತಾಗುವಂಥದ್ದು ಜಿ ವಿ ಎಂದ ಸೊ ಜಿ ವಿ ಎ ಕ್ಯಾಲ್ಕುಲೇಟ್ ಯಾವ ಥರ ಮಾಡ್ಕೊತೀವಿ ಜಿ ವಿ ಎಲ್ಲಿ ಜಿ ಡಿ ಪಿ ಇರುತ್ತೆ ಸಬ್ಸಿಡಿಗಳು ಕೊಟ್ಟಿರ್ತೀವಲ್ಲ ಆ ಸಬ್ಸಿಡಿ ಇರುತ್ತೆ ಬಟ್ ಟ್ಯಾಕ್ಸಸ್ಗಳನ್ನ ತೆಗೆದುಬಿಟ್ಟಿರ್ತೀವಿ ಯಾಕಂತಂದರೆ ಕೊಟ್ಟಿರೋಂಥ ಜಿ ಡಿ ಪಿ ಅಥವಾ ಯಾವುದೊಂದು ಪ್ರಾಡಕ್ಟ್ ಇದೆ ಅದನ್ನು ಜನರಿಗೆ ಕೊಟ್ಟಿರ್ತಾರೆ ಬಟ್ ಅದ್ರ ಮೇಲೆ ಟ್ಯಾಕ್ಸಸ್ಗಳನ್ನ ತುಂಬಿರ್ತಾರಲ್ಲ ಸೊ ಟ್ಯಾಕ್ಸಸ್ಗಳನ್ನ ತುಂಬಿರೋದ್ರಿಂದ ಅದನ್ನು ಇದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಯಾಕಂತಂದರೆ ಬರೀ ಇದರಲ್ಲಿ ಔಟ್ಪುಟ್ನ ನಾವು ನೋಡ್ತಾ ಇರೋವಂಥದ್ದು ಅದಕ್ಕೋಸ್ಕರ ಇದರಲ್ಲಿ ಟ್ಯಾಕ್ಸಸ್ಸು ಪ್ರಾಡಕ್ಟ್ಸ್ ಮೇಲೆ ಇರುವಂಥದ್ದು ನೆಗೆ ಮೈನಸ್ ಆಗಿರುತ್ತೆ ಸೊ ಜಿ ವಿ ಎ ಬಂದ್ಬಿಟ್ಟು ನಮಗೆ ಪ್ರೊಡ್ಯೂಸರ್ ಸೈಡು ಸ್ಟೇಟಸ್ ಹೇಳುತ್ತೆ ದೇಶದ್ದು ಪ್ರೊಡಕ್ಷನ್ ಯಾವ ಥರ ಇದೆ ಅದರ ಸ್ಟೇಟಸ್ ಹೇಳುತ್ತೆ ಜಿ ಡಿ ಪಿ ಬಂದ್ಬಿಟ್ಟು ನಮಗೆ ಕನ್ಸ್ಯೂಮರ್ ಸೈಡ್ ಸ್ಟೇಟಸ್ ಏನಿರುತ್ತೆ ಅದನ್ನು ಹೇಳುತ್ತೆ ಯಾಕಂತಂದರೆ ಜಿ ಡಿ ಪಿಯಲ್ಲಿ ನಮಗೆ ಟ್ಯಾಕ್ಸಸ್ ಇವೆಲ್ಲ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಫೈನಲ್ ಪ್ರಾಡಕ್ಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋವಂಥದ್ದು ನೆಕ್ಸ್ಟ್ ಬೇರೆ ಬೇರೆ ಥರದ್ದು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮಗೆ ಸೊ ಬೇರೆ ಬೇರೆ ಥರದ್ದು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕ್ವಶನ್ಸು ಅಂತಂದರೆ ಸ್ಟ್ರೆಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಆ ಅನ್ಎಂಪ್ಲಾಯ್ಮೆಂಟು ಈ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕೇಳ್ತಾ ಇರ್ತಾರೆ ಅದನ್ನು ನಾವು ನೋಡ್ಕೊಣ ಇಲ್ಲಿ ಅನ್ಎಂಪ್ಲಾಯ್ಮೆಂಟು ಸ್ಕಿಲ್ ಮಿಸ್ಮ್ಯಾಚ್ ಆಗಿರುವಂಥದ್ದು ಒಂದು ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಅದನ್ನು ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೋಗ್ಬಿಟ್ಟು ಕರಿತೀವಿ ಸ್ಕಿಲ್ಸ್ಗಳು ಮಿಸ್ಮ್ಯಾಚ್ ಆಗ್ತಿದೆ ಅಂತಂದರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಈಗ ನೆಕ್ಸ್ಟು ಸ್ಕಿಲ್ ಆಫ್ ಅ ಲೇಬರು ಅಂಡರ್ ಯುಟಿಲೈಸ್ ಆಗ್ತಿದೆ ಕಂಪ್ಲೀಟಾಗಿ ಯೂಟಿಲೈಸ್ ಇಲ್ಲ ಈಗ ಎಕ್ಸಾಂಪಲು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಯಾರೋ ಓದಿದ್ದಾರೆ ಅಂತ ಅಂದ್ಕೊಳೋಣ ಅಥವಾ ಬಿ ಸಿ ಎ ಓದಿದ್ದಾರೆ ಅಥವಾ ಬಿ ಕಾಮ್ ಓದಿದ್ದಾರೆ ಬಟ್ ಅವರು ಬೇರೆ ಫೀಲ್ಡಲ್ಲಿ ರೆಕ್ರೂಟ್ಮೆಂಟ್ ಆಗಿದ್ದಾರೆ ಅವ್ರದ್ದು ಅಲ್ಲಿ ಕಮ್ಮಿ ಪೇ ಆಗ್ತಿದೆ ಅಂತ ಸೊ ಅವರು ಓದಿರೋವಂಥ ಸ್ಕಿಲ್ ಅವರು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಏನು ಸ್ಕಿಲ್ ಲೇಬರ್ ಎಂದು ಸ್ಕಿಲ್ಲು ಯೂಟಿಲೈಸ್ ಆಗ್ತಾ ಇಲ್ಲ ಅಲ್ಲಿ ಅದಕ್ಕೆ ನಾವೇನಂತ ಕರಿತೀವಿ ಅದಕ್ಕೆ ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಅವರಿಗೆ ಬೇರೆ ಸ್ಕಿಲ್ಸ್ ಇದ್ದಾವೆ ಬಟ್ ಅದನ್ನು ಇಲ್ಲಿ ಯೂಟಿಲೈಸ್ ಮಾಡ್ಕೊತಾ ಇಲ್ಲ ಅದಕ್ಕೆ ಅದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟು ಸೈಕಲ್ಸು ಅಪ್ಸ್ ಆ್ಯಂಡ್ ಡೌನ್ಸು ರಿಸೆಷನ್ ಇರಬೇಕಾದ್ರೆ ಎಂಪ್ಲಾಯ್ಮೆಂಟು ಎಕ್ಸ್ಪ್ಯಾನ್ಷನ್ ಇರಬೇಕಾದ್ರೆ ಎಂಪ್ಲಾಯ್ಮೆಂಟು ಇರುವಂಥದ್ದು ಹೋಗುವಂಥದ್ದು ಈ ಥರ ಸೈಕಲ್ ಆಗ್ತಾ ಇರತ್ತಲ್ಲ ಅದನ್ನು ನಾವು ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೋಗ್ಬಿಟ್ಟು ಕರಿತೀವಿ ಅದ್ರ ಜೊತೆಗೆ ನೆಕ್ಸ್ಟು ರಿಡಕ್ಷನ್ ಇನ್ ದ ರೇಟ್ ಆಫ್ ಇನ್ಫ್ಲೇಷನ್ ಅದಕ್ಕೆ ಡಿಸ್ಫ್ಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ಫ್ಲೇಷನ್ ಕಮ್ಮಿ ಆಗ್ತಾಯಿದ್ರೆ ಅದನ್ನು ಡಿಸ್ಪ್ಲೆ ಡಿಸ್ಫ್ಲೇಷನ್ ಅಂತ ಡಿಸ್ ಅಂತ ಹೋಗ್ಬಿಟ್ಟು ಕರಿತೀವಿ ನೆಕ್ಸ್ಟು ಇಫ್ ಹೈಯರ್ ಗೌರ್ಮೆಂಟ್ ಸ್ಪೆಂಡಿಂಗ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಗೌರ್ಮೆಂಟು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೆ ಗೌರ್ಮೆಂಟು ಸ್ಕೂಲ್ಸು ಕಾಲೇಜಸ್ಸು ಅದಾದಮೇಲೆ ಮೆಡಿಕಲ್ ಫೆಸಿಲಿಟೀಸು ಮತ್ತು ಬೇರೆ ಕಡೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಸೆಲ್ಲ ಜಾಸ್ತಿ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡಕ್ಕೆ ಬರತ್ತಲ್ಲ ಆ ಸಿಚುವೇಷನಿಗೆ ನಾವು ಏನಂತ ಕರಿತೀವಿ ಕ್ರೌಡಿಂಗ್ ಇನ್ ಅಂತ ಹೇಳ್ಬಿಟ್ಟು ಕರಿತೀವಿ ಕ್ರೌಡಿಂಗ್ ಅಂತಂದರೆ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಇನ್ವೆಸ್ಟು ಮಾಡುತ್ತೆ ಅದಕ್ಕೆ ಕ್ರೌಡಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸೊ ಈ ಥರದ್ದು ನಿಮಗೆ ಬೇರೆಯೂ ಕೂಡ ಬೇರೆ ಟಾಪಿಕ್ ಮೇಲೂ ಕೂಡ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ ಅದರ ಮೇಲೆ ನಾವು ವೀಡಿಯೋ ಮಾಡ್ಕೊಳಣ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿದ ಮರೆಗೆ ಹೋಗ್ಬೇಡಿ ನೋಟ್ಸು ಪೀಡಿಯೋಸ್ಗಳಿಗೋಸ್ಕರ ಈ ನಂಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ